ಬಳ್ಳಾರಿಯಿಂದ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಬಳ್ಳಾರಿಯ ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿಗಳು ಸೇವೆ ಸಿಗದೆ ಪರದಾಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದೀಗ ಬರ್ತಾ ಇದೆ ನಿಮ್ಮ ಸ್ಕ್ರೀನ್ನಲ್ಲಿ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ರಾಜ್ಯ ಸರ್ಕಾರದ ಏಕರೂಪ ಶುಲ್ಕ ಏನಿದೆ, ಸೇವಾ ಶುಲ್ಕ, ಅದನ್ನ ವಿರೋಧಿಸಿ ಬೆಂಗಳೂರಿನಲ್ಲಂತೂ ದೊಡ್ಡ ಮಟ್ಟದ ಶಾಂತಿಯುತ ಅವರ ಪ್ರತಿಭಟನೆ ನಡೀತಾ ಇದೆ. ಇವತ್ತು ಎಲ್ಲಾ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಎಮರ್ಜೆನ್ಸಿ ಅಂದ್ರೆ ತುರ್ತು ನಿಗಾ ಘಟಕ ಪ್ಲಸ್ ಇನ್ ಪೇಷಂಟ್ ಇರೋರು, ಒಳ ರೋಗಿಗಳಿರೋರ್ಗೆ ಮಾತ್ರ ಟ್ರೀಟ್ಮೆಂಟ್ ಸಿಗ್ತಾ ಇದೆ, ಬೇರೆ ಯಾವ ಟ್ರೀಟ್ಮೆಂಟ್ಗಳು ಲಭ್ಯ ಇಲ್ಲ. ಈಗ ಬರ್ತಿರುವಂತಹ ದೃಶ್ಯಾವಳಿಗಳು, ಖಾಸಗಿ ಆಸ್ಪತ್ರೆಯಲ್ಲಿ ಪೂರ್ಣ ಪ್ರಮಾಣದ ಸೇವೆ ಸಿಗದೆ ರೋಗಿಗಳು ಪರದಾಡುತ್ತಿದ್ದಾರಂತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಬಳ್ಳಾರಿಯಿಂದ ವೀರೇಶ್ ದಾನಿ ಇದೀಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ವೀರೇಶ್, ಯಾವ ಆಸ್ಪತ್ರೆ ಅದು ಪರದಾಟ ಅಂದ್ರೆ ತುಂಬಾ ಎಮರ್ಜೆನ್ಸಿ ಆದರೂ ಸಿಗ್ತಿಲ್ವಾ ಏನು ಸೇವೆಗಳು? ಹರೀಶ್, ನಾನಿದೀಗ ಬಳ್ಳಾರಿಯ BKS ನರ್ಸಿಂಗ್ ಹೋಮ್ ಆಸ್ಪತ್ರೆಯಲ್ಲಿ ಇದ್ದೀನಿ, ಅದರಲ್ಲೂ ಚಿಕ್ಕ ಮಕ್ಕಳ ವಿಭಾಗದಲ್ಲಿದ್ದೀನಿ. ಒಂದ್ಸಾರಿ ನಿಮ್ಗೆ ದೃಶ್ಯಗಳನ್ನ ತೋರಿಸ್ಬಿಡ್ತೀನಿ ಹರೀಶ್, ವಿಜುವಲ್ ಅಲ್ಲಿ ನೋಡ್ತಾ ಇರ್ಬೋದು. ಸಾಕಷ್ಟು ಸುಮಾರು 20 ಹೆಚ್ಚು ತಾಯಂದಿರು ಬಾಣಂತಿಯರು ಎಲ್ಲರೂ ಸಹ ಅವರ ಹಸುಗುಸುಗಳನ್ನ ಕರ್ಕೊಂಡು ಬಂದು ಎಲ್ಲರೂ ಸಹ ಚಿಕಿತ್ಸೆಗೆ ಬಂದಿದ್ದಾರೆ, ಆದ್ರೆ ವೈದ್ಯರು ಮಾತ್ರ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ಅವರು ಈ ಆಸ್ಪತ್ರೆಗೆ. ವೀರೇಶ್, ನಿಮ್ ಧ್ವನಿ ಕಟ್ ಆಯ್ತು ನನಗೆ, ಕ್ಯಾನ್ ಯು ಹಿಯರ್ ಅಸ್? ಧ್ವನಿ ಕೇಳಿಸ್ತಿದ್ಯಾ? ಪ್ಲೀಸ್ ಗೋ ಅಹೆಡ್. ಎಸ್, ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು ಬಳ್ಳಾರಿಯ ಗಾಂಧಿನಗರದಲ್ಲಿರೋ BKS ಮಕ್ಕಳ ಆಸ್ಪತ್ರೆ. ಅದರಲ್ಲಿ ಮಕ್ಕಳ ಡಿವಿಷನ್ ಅಲ್ಲಿ ನೋಡಕ್ ಹೋದ್ರೆ ಬಾಣಂತಿಯರೆಲ್ಲ ಮಗುವನ್ನ ಕರ್ಕೊಂಬಂದು ಅಲ್ಲಿ ಅಫ್ಕೋರ್ಸ್ ಅವ್ರಿಗೆ ಟ್ರೀಟ್ಮೆಂಟ್ ಇರುತ್ತೆ, ಇಂತಿಂಥ ದಿನ ಬರಬೇಕು, ಹಿಂಗೆ ಚಿಕಿತ್ಸೆ ಅಥವಾ ಮೆಡಿಸಿನ್ಸು ಅಥವಾ ಚುಚ್ಚುಮದ್ದುಗಳು ಏನೋ ಇರುತ್ತೆ, ಅವ್ರಿಗೆ ಹೆಂಗೆ ಗೊತ್ತಾಗಬೇಕು? ದುರ್ಗ ಊರುಗಳಿಂದ ಬರ್ತಿರ್ತಾರೆ, ಅವರೆಲ್ಲರೂ ಕೂಡ ಬಂದು ಕಾಯ್ತಾ ಇದ್ದಾರೆ. ಈಗ ದ ಕ್ಲಿನಿಕ್ ವಿಲ್ ಬಿ ರಿಮೈನ್ ಕ್ಲೋಸ್ಡ್ ಆನ್ ಫ್ರೈಡೇ ಅಂತ ಒಂದು ನೋಟಿಸ್ ಬೋರ್ಡಲ್ಲಿ ಇಂಗ್ಲೀಷ್ನಲ್ಲಿ ಬೇರೆ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಅಷ್ಟು ಮಟ್ಟಿಗೆ ಆ ಜನ ಅದನ್ನು ಓದ್ಕೊಂಡು ಅದ್ರ ಬಗ್ಗೆ ಒಂದಷ್ಟು ಜ್ಞಾನ ಇಟ್ಕೊಂಡು ಅದನ್ನು ಅನುಸರಿಸ್ತಾರೆ ಅನ್ನೋದು ನಿಜವಾಗ್ಲೂ ಕಷ್ಟ. ಅವರು ಬಹುಶಃ ಅರಿವು ಬಂದಿಲ್ವೋ ಯಾರೋ ಹೇಳಿಲ್ವೋ ಗೊತ್ತಿಲ್ಲ, ತುಂಬ ಊರಿಂದ ಬಂದ್ಬಿಟ್ಟಿರ್ತಾರೆ ಹಂಗೆ ನೋಡಕ್ಕೆ ಹೋದ್ರೆ. ಆದರೆ ಈ ಕ್ಷಣಕ್ಕೆ ಅವರು ಪರದಾಡ್ತಿರುವಂತಹ ಸ್ಥಿತಿ. ಅಗೇನ್ ನನ್ನ ಕೊಲೀಗ್ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಅಲ್ಲಿ ಇಂಗ್ಲೀಷ್ನಲ್ಲಿ ನೋಟಿಸ್ ಬೋರ್ಡ್ ಹಾಕಿದಾರಪ್ಪ, ಬಟ್ ಆ ಜನ ಎಲ್ಲ ಬೇರೆ ಬೇರೆ ಊರಿಂದ ಬರೋರು, ಅವ್ರಿಗೆ ಅರ್ಥವಾಗಿರುತ್ತಾ, ಗೊತ್ತಿದೆಯಾ ಗೊತ್ತಿಲ್ವಾ ಹೆಂಗದು? ಹರೀಶ್, ಸಾಕಷ್ಟು ರೋಗಿಗಳಿಗೆ ಸಂಬಂಧಿಕರಿಗೆ ಎಲ್ರಿಗೂ ಸಹ ಇವತ್ತು ವೈದ್ಯರ ಪ್ರತಿಭಟನೆ ಇರೋದು ಗೊತ್ತಿಲ್ಲ. ಹೀಗಾಗಿ ಎಲ್ರೂ ಸಹ ಇವತ್ತು ಆಸ್ಪತ್ರೆಗೆ ಬಂದಿದ್ದಾರೆ. ನಾರ್ಮಲ್ ಆಗಿ ವೈದ್ಯರನ್ನ ಭೇಟಿಯಾಗಲಿಕ್ಕೆ ಯಾವ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಬರಬೇಕಾಗಿತ್ತು, ಅದೇ ರೀತಿಯಾಗಿ ಇವತ್ತು ಸಹ ಸಾಕಷ್ಟು ರೋಗಿಗಳು ಮತ್ತು ಬಂದಿದ್ದಾರೆ. ಅದರಲ್ಲೂ ಚಿಕ್ಕ ಮಕ್ಕಳ ಏನು ಚಿಕಿತ್ಸೆಗಾಗಿ ಬಂದಿರತಕ್ಕಂತ ಸಾಕಷ್ಟು ಬಾಣಂತಿಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ರೂ ಸಹ ಚಿಕಿತ್ಸೆಗಾಗಿ ಪರದಾಡ್ತಾ ಇದ್ದಾರೆ. ವೈದ್ಯರು ಸಹ ಅವ್ರಿಗೆ ಬರಲಿಕ್ಕೆ ಆಸ್ಪತ್ರೆಗೆ ಬರಲಿಕ್ಕೆ ಮನಸ್ಸಿದ್ರು ಸಹ ಆದ್ರೆ ಇಡೀ ವೈದ್ಯ ಸಮೂಹ ಒಗ್ಗಟ್ಟಾಗಿ ಏನ್ ಪ್ರತಿಭಟನೆ ಮಾಡ್ತಾ ಇದೆ. ಹೀಗಾಗಿ ಅವರು ಆಸ್ಪತ್ರೆಗೆ ಬರಲಾರದಂತ ಪರಿಸ್ಥಿತಿ ಅವ್ರಿಗಿದೆ. ಯಾಕಂತಂದ್ರೆ ಒಂದ್ ಕಡೆ ರೋಗಿಗಳ ಮನವೊಲನೆ, ರೋಗಿಗಳ ತಾಪತ್ರೆಯನ್ನ ನೋಡ್ಲಾರ್ದೇನೆ ಅವ್ರ ಆಸ್ಪತ್ರೆಗೆ ಬಂದ್ರೆ, ಇನ್ನೊಂದ್ ಕಡೆ ಅವರ ಸಂಘದ ಎಲ್ಲರ ವಿರೋಧವನ್ನ ಕಟ್ಕೋಬೇಕಾಗುತ್ತೆ ಅನ್ನೋ ಒಂದು ಮಾತುಗಳನ್ನ ವೈದ್ಯರು ಹೇಳ್ತಾ ಇದ್ದಾರೆ ಹರೀಶ್. ಬಟ್ ಒದ್ದಾಡ್ತಿರೋದು ಮಾತ್ರ ಪೇಷಂಟ್ಸ್ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ವೀರೇಶ್ ದಾನಿ ಈ ಕ್ಷಣದ ಅಲ್ಲಿನ ಅಪ್ಡೇಟೆಡ್ ಮಾಹಿತಿ ಕೊಟ್ಟಿದ್ದಕ್ಕೆ.